ಹಲೋ ಫ್ರೆಂಡ್ಸ್ ಇತ್ತೀಚೆಗಷ್ಟೇ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾದ ದರ್ಶನ್ ಅವರು ಹಾಗೂ ತರುಣ್ ಸುಧೀರ್ ಅವರ ಕಾಂಬಿನೇಷನ್ನ ಕಾಟೇರ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು ಅಭಿಮಾನಿಗಳಂತೂ ದರ್ಶನ್ ಅವರ ಹೊಸ ಲುಕ್ಕಿಗೆ ಫಿದ ಆಗಿದ್ದರೆ ಮತ್ತೊಂದು ಕಡೆ ಟ್ರೈಲರನ್ನು ನೋಡಿದಂತಹ ಸಾಕಷ್ಟು ಜನ ಆಡಿಯನ್ಸ್ಗಳು ಕಾಟೇರ ಸಿನಿಮಾದ ಕತೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಕಾಟೇರ ಸಿನಿಮಾದ ಕತೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಹಾಗೆ ಎಪ್ಪತ್ತೈದರ ಆಸುಪಾಸಿನಲ್ಲಿ ನಡೆದಂತಹ ಕೆಲವು ನೈಜ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಈಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಕಾಟೇರ ಸಿನಿಮಾದ ಕತೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ ಇನ್ನು ಕಾಟೇರಾ ಸಿನಿಮಾ ಒಂದು ರೈತರ ಕತೆಯ ಆಧಾರಿತ ಸಿನಿಮಾ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಈ ಒಂದು ಸಿನಿಮಾವನ್ನ ಪ್ರತಿಯೊಬ್ಬ ರೈತನು ಕೂಡ ನೋಡಬೇಕು ಪ್ರತಿಯೊಬ್ಬ ದರ್ಶನ್ ಅವರ ಅಭಿಮಾನಿ ಕೂಡ ಈ ಒಂದು ಸಿನಿಮಾವನ್ನ ನೋಡಬೇಕು ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಗಳನ್ನ ಹಾಕ್ತಾ ಪೋಸ್ಟ್ ಗಳನ್ನು ಆಗ್ತಾ ಇದ್ದಾರೆ ಆದ್ರೆ ಕಾಟೇರ ಸಿನಿಮಾವನ್ನ ಕೇವಲ ಒಬ್ಬ ರೈತ ಅಥವಾ ದರ್ಶನ್ ಅವರ ಅಭಿಮಾನಿ ನೋಡೋದಲ್ಲ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಿನಿಮಾವನ್ನ ನೋಡಬೇಕು ಯಾಕಂದ್ರೆ ಈ ಟೈಮ್ನಲ್ಲಿ ಸಾಕಷ್ಟು ಹೊಸ ಹೊಸ ಉದ್ಯಮಗಳು ಶುರುವಾಗಿದೆ ನಾವು ಎಲ್ಲಿ ಬೇಕಾದರೂ ಹೋಗಿ ಕೆಲಸವನ್ನು ಮಾಡ್ಬೋದು ಜೀವನವನ್ನು ಮಾಡ್ಬೋದು ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರ ಹಿಂದಕ್ಕೆ ಹೋದರೆ ಆ ಟೈಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಹಳ್ಳಿಗಾರೆ ಪ್ರತಿಯೊಬ್ಬರೂ ಕೂಡ ರೈತರೆ ಹೀಗಾಗಿ ಕಾಟೇರ ಸಿನಿಮಾವನ್ನು ಕೇವಲ ರೈತರು ಅಥವಾ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಿನಿಮಾವನ್ನು ನೋಡಬೇಕು ನೀವೆಲ್ಲ ಈಗಾಗಲೇ ಕಾಟೇರಾ ಸಿನಿಮಾದ ಟ್ರೈಲರ್ ಅನ್ನ ನೋಡೇ ಇರ್ತೀರಾ ಕೆಲವರಿಗೆ ಇದೊಂದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾದ ಟ್ರೈಲರ್ ರೀತಿ ಅನ್ಸಿದ್ರೆ ಇನ್ನು ಕೆಲವರಿಗೆ ದರ್ಶನ್ ಅವರ ಲುಕ್ ಇಷ್ಟ ಆಗಿರುತ್ತೆ ಆದರೆ ಕಾಟೇರಾ ಸಿನಿಮಾದ ಈ ಒಂದು ಟ್ರೈಲರ್ನಲ್ಲಿ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುಳಿವುಗಳನ್ನ ಬಿಟ್ಕೊಡಿದ್ದಾರೆ ಅವುಗಳನ್ನೇ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಈ ಒಂದು ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಬೇಕು ಅದೇನು ಅಂದರೆ ಬೇರೆ ಭಾಷೆಗಳಲ್ಲಿ ಒಂದೊಳ್ಳೆ ಕಂಟೆಂಟ್ನ ಸಿನಿಮಾ ಬಂದರೆ ಆ ಒಂದು ಸಿನಿಮಾ ಮೊದಲು ಥಿಯೇಟರ್ಗಳಲ್ಲಿ ಆಡಿಯನ್ಸ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನನ್ನು ಮಾಡುತ್ತೆ ನಂತರ ಆ ಒಂದು ಸಿನಿಮಾ ಅವಾರ್ಡ್ಗಳನ್ನು ಪಡೆದುಕೊಳ್ಳುತ್ತೆ ಅದೇ ಕನ್ನಡದಲ್ಲಿ ಒಂದೊಳ್ಳೆ ಕಂಟೆಂಟ್ನ ಸಿನಿಮಾ ಬಂದರೆ ಆ ಒಂದು ಸಿನಿಮಾ ಡೈರೆಕ್ಟ್ ಆಗಿ ಅವಾರ್ಡ್ ಪಡೆದುಕೊಳ್ಳುತ್ತೆ ಅಂದರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ನ ಸಿನಿಮಾ ಬಂದರೆ ಆ ಸಿನಿಮಾ ಥಿಯೇಟರ್ನಲ್ಲಿ ಆಡಿಯನ್ಸ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳೋದು ಅಥವಾ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡೋದು ಕೊಂಚ ಕಡಿಮೆ ಅಂತಾನೆ ಹೇಳ್ಬೋದು ಆದ್ರೆ ಅವಾರ್ಡ್ ಅಂತೂ ಪಕ್ಕ ಬಂದೇ ಬರುತ್ತೆ ಈಗ ಕಾಟೇರ ಸಿನಿಮಾದ ಟ್ರೈಲರ್ ನ ವಿಚಾರಕ್ಕೆ ಬರೋಣ ಕಾಟೇರ ಸಿನಿಮಾದ ಟ್ರೈಲರ್ ನ ಶುರುವಿನಲ್ಲೇ ಕೆಲವು ಅಧಿಕಾರಿಗಳು ಹಾಗೆ ಪುರಾತತ್ವ ಇಲಾಖೆಯವರಿಗೆ ಒಂದು ಜಾಗದಲ್ಲಿ ಆ ಒಂದು ಜಾಗವನ್ನ ನೋಡಿದ್ರೆ ಅದೊಂದು ಬಾವಿ ಇರ್ಬೋದು ಅಂತ ಅನ್ಸುತ್ತೆ ಆ ಒಂದು ಬಾವಿಯಲ್ಲಿ ಸಾಕಷ್ಟು ಸ್ಕೆಲಿಟಾನ್ಗಳು ಸಿಕ್ಕಿವೆ ಈ ಒಂದು ಸೀನ್ ಇಂದಲೇ ಕಾಟೇರ ಸಿನಿಮಾ ಶುರುವಾಗಬಹುದು ಅಂದ್ರೆ ಅಧಿಕಾರಿಗಳಿಗೆ ಈ ಸ್ಕೆಲಿಟಾನ್ಗಳೆಲ್ಲ ಯಾರದ್ದು ಇಲ್ಲಿಗೆ ಹೇಗ್ ಬಂದ್ವು ಇಲ್ಲಿ ಅಸಲಿಗೆ ಆಗಿದ್ದಾದ್ರೂ ಏನು ಅನ್ನೋದನ್ನ ಪತ್ತೆ ಹಚ್ಚುವ ಮೂಲಕ ಕಾಟೇರ ಸಿನಿಮಾದ ಕತೆ ಶುರು ಆಗ್ಬೋದು ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ವಿನೋದ್ ಆಳ್ವ ಅವರು ಅಲ್ಲಿನ ಜನಕ್ಕೆ ಕಾಟೇರನ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅವನು ದೇವಸ್ಥಾನಕ್ಕೆ ನುಗ್ಗಿ ಹುಂಡಿನ ಹೊತ್ಕೊಂಡೋಗೋನಲ್ಲ ಗರ್ಭಗುಡಿಗೆ ನುಗ್ಗಿ ದೇವರನ್ನೇ ಹೊತ್ಕೊಂಡೋಗೋನು ಊರಿಂಗಸರು ಹಟ್ಟಿ ಮುಂದೆ ನೀರಾಕೋದಕ್ಕೆ ಹೆದರುತ್ತಾರೆ ಯಾಕೆ ಗೊತ್ತಾ ಅವನು ಬೀದಿನೆಲ್ಲ ರಕ್ತದಲ್ಲಿ ಹರಿಸ್ಬಿಟ್ಟು ಹೋಗಿದ್ದ ಅಂತ ವಿನೋದ್ ಆಳ್ವ ಅವರು ಅಲ್ಲಿನ ಜನಕ್ಕೆ ಕಾಟೇರನ ಬಗ್ಗೆ ಹೇಳ್ತಾ ಇದ್ದಾರೆ ಈ ಒಂದು ಸೀನ್ ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಕಾಟೇರ ಈಗಾಗ್ಲೇ ಆ ಒಂದು ಊರ್ ನಲ್ಲಿ ಯಾವುದೋ ಒಂದು ದೊಡ್ಡ ಗಲಾಟೆ ಅಥವಾ ಜಗಳವನ್ನ ಮಾಡಿಕೊಂಡು ಜೈಲ್ಗೆ ಹೋಗಿದ್ದಾನೆ ಈ ಒಂದು ಸೀನ್ ನಲ್ಲಿ ನೀವು ನೋಡಬಹುದು ಜನಗಳ ಮಧ್ಯ ಕಾಟೇರನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಕಾಟೇರನ ಫ್ಯಾಮಿಲಿ ಇದೆ ಅಂದ್ರೆ ಕಾಟೇರನ ಭಾವನಾ ಪಾತ್ರ ಮಾಡಿರುವಂತಹ ಕುಮಾರ್ ಗೋವಿಂದ್ ಅವರು ಇದ್ದಾರೆ ಹಾಗೆ ಹೀರೋಯಿನ್ ಆಗಿರುವ ರಾಧನ್ ರಾಮ್ ಅವರು ಕೂಡ ಇಲ್ಲೇ ಇದ್ದಾರೆ ಅಂದ್ರೆ ಈ ಒಂದು ಫಿಲಂ ನಲ್ಲಿ ಕಾಟೇರನಿಗೆ ಮದ್ವೆ ಕೂಡ ಆಗಿರ್ಬೋದು ಅಂತ ಅನ್ಸುತ್ತೆ ಈ ಸೀನ್ ಬರೋ ಟೈಮ್ ನಲ್ಲೇ ಒಂದು ವಾಯ್ಸ್ ಬರುತ್ತೆ ಅದೇನು ಅಂದ್ರೆ ಅಷ್ಟು ದೊಡ್ಡ ಅಪರಾಧಿನ ಬಿಡಿಸೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಅಂದ್ರೆ ಕಾಟೇರ ಆ ಊರ್ನಲ್ಲಿ ಯಾವುದೋ ಒಂದು ದೊಡ್ಡ ಗಲಾಟೆಯನ್ನೇ ಮಾಡಿಕೊಂಡಿದ್ದಾನೆ ಯಾವುದೋ ಒಂದು ದೊಡ್ಡ ಜಗಳವನ್ನೇ ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಸೀನ್ ನಲ್ಲೇ ವಿನೋದ್ ಆಳ್ವ ಅವರು ಈಗ ಅವನು ಪುನಃ ಬರ್ತಾವನೆ ಅಂತ ಹೇಳ್ತಾರೆ ಅದೇ ಟೈಮ್ ನಲ್ಲಿ ಕಾಟೇರ ಕೈಗಳಿಗೆ ಬೇಡಿಯನ್ನ ಹಾಕ್ಕೊಂಡು ಬಸ್ ನಿಂದ ಕೆಳಗಡೆ ಇಳಿತಾನೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಕಾಟೇರನ ಕೈಯಲ್ಲಿ ಬೇಡಿಗಳು ಹಾಗೆ ಇವೆ ಅಂದರೆ ಕಾಟೇರ ಜೈಲಿನಿಂದ ಏನು ರಿಲೀಸ್ ಆಗಿ ಬಂದಿಲ್ಲ ಪೊಲೀಸರೇ ಮತ್ತೆ ಅವನನ್ನ ಊರಿಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರೇ ಕಾಟೇರನ ಕೈಗೆ ಬೇಡಿಯನ್ನು ಹಾಕಿ ಮತ್ತೆ ಅದೇ ಊರಿಗೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಕಾಟೇರನ ಫ್ಯಾಮಿಲಿಯಲ್ಲಿ ಏನಾದರೂ ಆಗಿರ್ಬೋದು ಅಥವಾ ಮತ್ತೆ ಅದೇ ಊರಿಗೆ ಕರ್ಕೊಂಡು ಬಂದು ಅವನ ಜೀವನ ಹೇಗಿತ್ತು ಅವನ ಕತೆ ಏನು ಅನ್ನೋದನ್ನ ಅವನ ಬಾಯಲ್ಲೇ ಕೇಳಿದ್ರು ಕೇಳಬಹುದು ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ದರ್ಶನ್ ಅವರ ವಾಯ್ಸ್ ಬರುತ್ತೆ ಕುಲ್ಮೇನೆ ದೇವಸ್ಥಾನ ಕೆಲ್ಸಾನೆ ದ್ಯಾವರು ಅಂದ್ಕೊಂಡಿದ್ದ ನನಗೆ ಆ ದ್ಯಾವ್ರು ಕೊಟ್ಟ ವರ ಏನು ಅಂದರೆ ಸಾವಿರ ಮಚ್ಚು ನೂರು ಕಡೆ ತಯಾರಾದರೂ ಅದ್ರಾಗೆ ನಾನು ಮಾಡಿರೋ ಮಚ್ಚಾವುದು ಅನ್ನೋದನ್ನ ಬಿಡ್ತಿದ್ದೆ ಇಲ್ಲಿ ದರ್ಶನ್ ಅವರ ವಾಯ್ಸನ್ನ ನೀವು ಅಬ್ಸರ್ವ್ ಮಾಡಿದರೆ ದರ್ಶನ್ ಅವರು ಯಾರಿಗೋ ತಮ್ಮ ಕಥೆಯನ್ನ ಹೇಳ್ತಾ ಇದ್ದಾರೆ ತಮ್ಮ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನ ಯಾರಿಗೋ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ನಲ್ಲಿ ಸಿನಿಮಾದ ಹೀರೋಯಿನ್ ಆಗಿರುವ ರಾಧನ್ ರಾಮ್ ಅವರ ಎಂಟ್ರಿ ಆಗುತ್ತೆ ಅವರನ್ನ ನೋಡಿದ್ರೇನೆ ಹೇಳಬಹುದು ಇವರು ಶ್ರೀಮಂತ ಕುಟುಂಬಕ್ಕೆ ಸೇರಿದವರು ಅಂತ ನಮ್ಗೆ ಅನಿಸಿರೋ ಹಾಗೆ ಅವಿನಾಶ್ ಅವರ ಮಗಳ ಪಾತ್ರದಲ್ಲಿ ರಾಧನ್ ರಾಮ್ ಅವರು ಕಾಣಿಸ್ಕೊಂಡಿರ್ಬೋದು ಅಂತ ಅನಿಸುತ್ತೆ ಇನ್ನು ಟ್ರೈಲರ್ನ ಶುರುವಿನಲ್ಲೇ ಒಂದು ದೊಡ್ಡ ಹಳ್ಳಿಯನ್ನ ತೋರಿಸಿದ್ದಾರೆ ಆ ಒಂದು ಹಳ್ಳಿಯಲ್ಲಿ ಒಂದು ಕಡೆ ಬಡ ವರ್ಗದ ಜನರಿದ್ರೆ ಅಂದರೆ ಬಡ ರೈತರಿದ್ರೆ ಮತ್ತೊಂದು ಕಡೆ ಶ್ರೀಮಂತ ವರ್ಗದ ರೈತರಿದ್ದಾರೆ ಇನ್ನು ಈ ಒಂದು ಫ್ರೇಮ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಜೀವನ ಪೂರ್ತಿಯವರು ತುಳಿತಾನೆ ಇರ್ತಾರೆ ನೀವು ತುಳಿಸ್ಕೊಳ್ತಾನೆ ಹಿರಿ ಅನ್ನೋ ಡೈಲಾಗ್ ಬರುತ್ತೆ ಆ ಟೈಮ್ ನಲ್ಲಿ ಈ ಒಂದು ಫ್ರೇಮ್ ಅನ್ನ ತೋರಿಸಿದ್ದಾರೆ ಅಂದ್ರೆ ಶ್ರೀಮಂತ ವರ್ಗದ ಜನರು ಇರುವಂತಹ ಜಾಗವನ್ನ ತೋರಿಸಿದ್ದಾರೆ ಅಂದ್ರೆ ಈ ಊರ್ನಲ್ಲಿ ಇರುವಂತಹ ಶ್ರೀಮಂತ ವರ್ಗದ ಜನರು ಬಡ ರೈತರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಸೀನ್ ನಲ್ಲಿ ತೋರಿಸಿದ್ದಾರೆ ಇನ್ನು ನೆಕ್ಸ್ಟ್ ಸೀನ್ ಈ ಒಂದು ಸಿನಿಮಾದ ಮೇನ್ ವಿಲನ್ ಆಗಿರುವಂತಹ ಜಗಪತಿ ಬಾಬು ಅವರ ಎಂಟ್ರಿ ಆಗುತ್ತೆ ಅಲ್ಲಿನ ಬಡ ರೈತರ ಮೇಲೆ ಇವರೆಲ್ಲ ಯಾವ ರೀತಿ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅವರನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಈ ಒಂದು ಸೀನ್ ನಲ್ಲಿ ತೋರಿಸಿದ್ದಾರೆ ಇನ್ನು ಈ ಒಂದು ಫ್ರೇಮನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಸಿನಿಮಾದ ಹೀರೋಯಿನ್ ಆಗಿರುವಂತಹ ರಾಧಾನ್ ರಾಮ್ ಅವರು ಬಡ ರೈತರು ಇರುವಂತಹ ಹಳ್ಳಿಗೆ ಬಂದು ಆ ಜನರ ಮುಂದೆ ನಿಂತ್ಕೊಂಡು ಏನನ್ನೋ ಮಾತನಾಡ್ತಾ ಇದ್ದಾರೆ ಅಂದರೆ ರಾಧನ್ ರಾಮ್ ಅವರು ಈ ಒಂದು ಸಿನಿಮಾದಲ್ಲಿ ಸ್ವಲ್ಪ ವಿದ್ಯಾವಂತರು ಸ್ವಲ್ಪ ಓದಿರುವಂತವರು ಇವರು ಆ ಊರಿನ ಬಡ ರೈತರಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕು ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಆ ಊರಿನಲ್ಲಿ ಇರುವಂತಹ ಬಹುತೇಕ ಎಲ್ಲ ಶ್ರೀಮಂತ ಕುಟುಂಬದ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ಕಡೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಜಗಪತಿ ಬಾಬು ಅವರು ಇರ್ಬೋದು ಅವಿನಾಶ್ ಅವರು ಇರ್ಬೋದು ವಿನೋದ್ ಅವರು ಅವರಿರ್ಬೋದು ಹಾಗೆ ದೊಡ್ಡಣ್ಣ ಅವರು ಕೂಡ ಈ ಒಂದು ಸೀನ್ ಅಲ್ಲಿ ಇದ್ದಾರೆ ಈ ಒಂದು ಸೀನ್ನಲ್ಲಿ ಅವಿನಾಶ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾವು ನಡಿಬೇಕು ಅಂದರೆ ಅವರನ್ನು ತುಳಿಬೇಕು ಅಂತ ಅಂದರೆ ಇಲ್ಲಿಂದಲೇ ಅಸಲಿ ಕತೆ ಶುರುವಾಗ್ಬೋದು ಈ ಊರಿನಲ್ಲಿ ಇರುವಂತಹ ಶ್ರೀಮಂತ ವ್ಯಕ್ತಿಗಳು ಶ್ರೀಮಂತ ಕುಟುಂಬದವರು ಅದೇ ಊರಿನಲ್ಲಿ ಇರುವಂತಹ ಬಡವರ್ಗದ ರೈತರ ಬಳಿ ಇರುವಂತಹ ಹೊಲಗಳನ್ನು ಜಮೀನುಗಳನ್ನು ಕಬ್ಜಾ ಮಾಡಿಕೊಂಡು ಅದೇ ವಲದಲ್ಲಿ ಅವರನ್ನೇ ಮತ್ತೆ ಕೆಲಸಕ್ಕೆ ಇಡ್ಕೊಂಡಿರ್ತಾರೆ ಈಗಿರಬೇಕಾದಂತಹ ಟೈಮ್ನಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಕಾಯ್ದೆ ಬರುತ್ತೆ ಅಂದರೆ ಒಂದು ಜಮೀನಿನಲ್ಲಿ ಒಂದು ಹೊಲದಲ್ಲಿ ಯಾರು ಉಳುಮೆಯನ್ನು ಮಾಡ್ತಾರೆ ಯಾರು ಕೆಲಸವನ್ನು ಮಾಡ್ತಾರೆ ಆ ಜಮೀನು ಆ ಹೊಲ ಅವನಿಗೆ ಸೇರಿದ್ದು ಅನ್ನೋ ಒಂದು ಕಾಯ್ದೆ ಬರುತ್ತೆ ಹೀಗಾಗಿ ಆ ಒಂದು ಊರಿನಲ್ಲಿರುವಂತಹ ಶ್ರೀಮಂತ ವರ್ಗದ ಜನರು ಬಡವರಿಂದ ಕಬ್ಜಾ ಮಾಡಿಕೊಂಡಂತಹ ಭೂಮಿಯನ್ನ ಆ ಜಮೀನುಗಳನ್ನ ಆ ವಲಗಳನ್ನ ಮತ್ತೆ ಅದೇ ಭೂಮಿಯಲ್ಲಿ ಉಳಿಮೆ ಮಾಡ್ತಿರುವಂತಹ ಬಡ ರೈತರಿಗೆ ವಾಪಸ್ ಕೊಡ್ಬೇಕಾಗುತ್ತೆ ಹೀಗಾಗಿ ಆ ಶ್ರೀಮಂತ ವರ್ಗದ ಜನರು ಏನ್ ಮಾಡ್ತಾರೆ ಅಂದ್ರೆ ಬಡ ವರ್ಗದ ರೈತರನ್ನ ರಾತ್ರೋರಾತ್ರಿ ಸಾಯಿಸೋದಕ್ಕೆ ಮುಂದಾಗ್ತಾರೆ ಆ ಟೈಮ್ ನಲ್ಲಿ ಊರನ್ನ ಕಾಯೋದಕ್ಕೆ ನಿಲ್ಲೋದೇ ಕಾಟೇರ ಇನ್ನು ಈ ಒಂದು ಸೀನ್ ಅಲ್ಲಿ ಸಿನಿಮಾದ ಹೀರೋಯಿನ್ ಆಗಿರುವಂತಹ ರಾಧನ್ ರಾಮೂರು ಅವರ ತಂದೆ ಅವಿನಾಶ್ ಅವರಿಗೆ ಒಂದು ಮಾತನ್ನ ಹೇಳಿ ಹೇಳ್ತಾರೆ ಅವರು ಕೂಡ ಹಿಂದೆಲ್ಲ ನಾಳೆ ತಿರುಗಿ ಬೀಳ್ತಾರೆ ನೋಡ್ತಾ ಇರಿ ಅಂತ ಅಂದರೆ ಬಡ ರೈತರು ಅಥವಾ ಕಾಟೇರ ಶ್ರೀಮಂತ ವರ್ಗದ ಜನರ ವಿರುದ್ಧ ತಿರುಗಿ ಬೀಳುವಂತಹ ಟೈಮ್ ಬಂದಿದೆ ಇದಿಷ್ಟು ಸಿನಿಮಾದ ಟ್ರೈಲರ್ನಲ್ಲಿ ತೋರಿಸಿರುವಂತಹ ವಿಷಯಗಳು ಸಿನಿಮಾದ ಮೇಕಿಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಅದರಲ್ಲೂ ಸಿನಿಮಾದ ಆ್ಯಕ್ಷನ್ ಸೀನ್ಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಿ ಕಾಟೇರ ಸಿನಿಮಾದಲ್ಲಿ ಕೇವಲ ಬಡವ ಶ್ರೀಮಂತ ಅಷ್ಟೇ ಅಲ್ಲದೆ ಸಾಕಷ್ಟು ವಿಷಯಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಅವುಗಳನ್ನು ಯಾವ ರೀತಿ ಹೇಳ್ತಾರೆ ಅವುಗಳನ್ನು ಯಾವ ರೀತಿ ಸ್ಟಾರ್ಟ್ ಮಾಡಿ ಅವುಗಳನ್ನು ಯಾವ ರೀತಿ ಎಂಡ್ ಮಾಡ್ತಾರೆ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಯಾವುದಾದ್ರೂ ಒಂದು ತೊಂದರೆಯನ್ನು ತೋರಿಸೋದು ಅದ್ರ ಬಗ್ಗೆ ಹೇಳೋದು ಸುಲಭ ಆದರೆ ಅದಕ್ಕೊಂದು ಸಲ್ಯೂಷನನ್ನು ಕೊಡೋದು ಅದನ್ನು ಎಂಡ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಯಾಕಂದರೆ ಪ್ರತಿಯೊಬ್ಬರು ಕೂಡ ಅದನ್ನು ಒಪ್ಕೋಬೇಕಾಗುತ್ತೆ ಈಗ ಕಾಟೇರಾ ಸಿನಿಮಾದಲ್ಲೂ ಕೂಡ ಅಷ್ಟೇ ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳನ್ನು ತೋರಿಸ್ತಾ ಇದ್ದಾರೆ ಆದರೆ ಇದನ್ನು ಯಾವ ರೀತಿ ಎಂಡ್ ಮಾಡ್ತಾರೆ ಕಾಟೇರ ಸಿನಿಮಾದ ಕ್ಲೈಮ್ಯಾಕ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಸಿನಿಮಾದಲ್ಲೇ ನೋಡಬೇಕಾಗುತ್ತೆ ಇನ್ನು ಕಾಟೇರ ಸಿನಿಮಾದ ಬಗ್ಗೆ ನಮ್ಮ ಪರ್ಸನಲ್ ಒಪಿನಿಯನ್ ಅನ್ನು ಹೇಳೋದಾದರೆ ಸಿನಿಮಾ ಯಾವ ಲೆವೆಲ್ಗೆ ರೀಚ್ ಆಗುತ್ತೆ ಆಡಿಯನ್ಸ್ಗಳು ಇದನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ಯಾರು ಕೂಡ ಗಿಸ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಅಷ್ಟೇ ಆದರೆ ಈ ಒಂದು ಸಿನಿಮಾ ಇನ್ನು ನೀವು ಕೂಡ ದರ್ಶನ್ ಅವರ ಕಾಟೆ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ರೆ ಹಾಗೆ ಕಾಟೆ ಸಿನಿಮಾದ ಟ್ರೈಲರ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ